ಮೊಯ್ಯುದ್ದೀನ್ ಜುಮ್ಮಾ ಮಸೀದಿ ಕಿಲ್ಲೂರ್, ಇದರ ಅಂಗಸಂಸ್ಥೆಯಾದ ನೂರುಲ್ ಇಸ್ಲಾಂ ಯಂಗ್ ಮೆನ್ಸ್ ಅಸೋಸಿಯೇಷನ್ ಇದರ ಆಶ್ರಯದಲ್ಲಿ ನಡೆಸಿಕೊಂಡು ಬರುತ್ತಿರುವ ಮಾಸಿಕ ಸ್ವಲಾತ್ ಮಜ್ಲಿಸ್ ವಸೀಲತ್ತುಲ್ಲಾ, ಈ ಕಾರ್ಯಕ್ರಮದ ಅಧ್ಯಕ್ಷರು ಸಕಾಫಿ ಆಲ್ ಹೈದ್ರೋಸಿ ತಂಗಡ್ರವರೇ, ಮುಸ್ತಫಲ್ ಭಾಕ್ವಿ ತೆನ್ನಲ್ರವರೇ, ಜನಾಬ್ ಇಬ್ರಾಹಿಂರವರೇ, ಜನಾಬ್ ಸುಲೇಮಾನ್ ಎರ್ಮಾಳ್ರವರೇ, ಹೈದರ್ ಮುಸ್ಲಿಯಾರ್ರವರೇ, ಅಬ್ದುಲ್ ಅಜೀಜ್ ಲತೀಫಿಯವರೇ, ಈ ಸಂಘಟನೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು, ಇಲ್ಲಿ ಸೇರಿದ ಎಲ್ಲ ಬಂಧುಗಳೇ ಭಗಿನಿಯರು, ಸಕಾಫಿ ಅಲ್ ಅಹಿದ್ರೋಸಿ ತಂಗಳ್ರವರು ಸುಮಾರು 1 ವರ್ಷದ ಹಿಂದೆ ಕಿಲ್ಲೂರಿಗೆ ಬಂದರು. ಇದೊಂದು ಪುಟ್ಟ ಊರು, ಕೆಲವೇ ಕೆಲವು ಜನ, ಕೆಲವು ಮನೆಗಳು, ಅಲ್ಪಸಂಖ್ಯಾತರು ಇಲ್ಲಿದ್ದಾವೆ. ಒಂದು ಸಣ್ಣ ಮಸೀದಿ ಇದೆ. ಆದಾಯ ಏನು ಇರಲಿಲ್ಲ. ತಂಗಳ್ರವರು ಬಂದ ನಂತರ ಜನ ತಿಂಗಳಿಂದ ತಿಂಗಳು ಜಾಸ್ತಿ ಬರಲಿಕ್ಕೆ ಪ್ರಾರಂಭ. ಕಾರಣ, ತಂಗಳ್ರವರು ಪ್ರತಿ ತಿಂಗಳ ಗುರುವಾರ ಒಂದು ಪ್ರಾರ್ಥನಾ ಕಾರ್ಯಕ್ರಮವನ್ನು ಇಲ್ಲಿಟ್ಕೊಳ್ಳುತ್ತೆ. ಆ ಪ್ರಾರ್ಥನಾ ಕಾರ್ಯಕ್ರಮಕ್ಕೆ ಪ್ರಾರಂಭದ ಹಂತದಲ್ಲಿ ಬಹಳ ಕಡಿಮೆ ಜನ ಬಂದಿರಬಹುದು. ಆದರೆ ಈಗೀಗ ಇಡೀ ರಾಜ್ಯದ ಎಲ್ಲ ಕಡೆಗಳಿಂದ ಜನರ ಪ್ರವಾಹ ಹರಿದು ಬರ್ತಾ ಇದೆ. ಇವತ್ತು ರಾತ್ರಿ ಇನ್ನು 9 ಗಂಟೆ 10 ಗಂಟೆ ಆಗುವಾಗ 8-10,000 ಜನ ಸೇರ್ತಾರೆ ಅಂತ ಹೇಳುವಂಥದ್ದನ್ನು ನಾನು ಕೇಳಿದ್ದೆ. ಆಕರ್ಷಣೆ ತಂಗಳ್ರವರಲ್ಲಿ ಇದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೆ. ಆ ರೀತಿಯಲ್ಲಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಆ ಪ್ರಾರ್ಥನೆಯ ಒಟ್ಟಿಗೆ ಒಂದೇ ಧರ್ಮದವರಿಗೆ ಅವರು ಮದ್ದನ್ನು ಕೊಡ್ತಾ ಇಲ್ಲ. ಎಲ್ಲ ಧರ್ಮದವರಿಗೆ, ಹಿಂದೂಗಳಿಗೆ, ಕ್ರೈಸ್ತರಿಗೆ, ಮುಸಲ್ಮಾನರಿಗೆ, ಜೈನರಿಗೆ, ಎಲ್ಲ ಧರ್ಮದ ಬಂಧುಗಳಿಗೆ ಮದ್ದನ್ನು ಕೊಡುವ ಮುಖಾಂತರ ಅವರೆಲ್ಲರ ರೋಗವನ್ನು ನಿವಾರಣೆ ಮಾಡುವಂಥ ದೊಡ್ಡ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೆ. ನಾನು ಅವರ ರೂಮಿಗೆ ಹೋದೆ, ನನಗೂ ಒಂದು ಮದ್ದನ್ನು ಕೊಟ್ಟು ಎರಡು ಕೈಯಿಂದ ಪ್ರಾರ್ಥನೆ ಮಾಡಿ ತಕ್ಕೊಂಡಿದ್ದೇನೆ. ಅದನ್ನು ಮುಂದಿನ ದಿನ ನಾನು ಕೂಡ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಕ್ಕೆ ನಾನು ಈ ಸಂದರ್ಭ ಸಂತೋಷ ಪಡ್ತಾ ಇದ್ದೆ. ಈ ರೀತಿ ಜನಸಾಗರ ಹರಿದು ಬರಲಿಕ್ಕೆ ಕಾರಣ ಇಷ್ಟು, ಅವರೊಂದು ಪ್ರಾರ್ಥನೆಯನ್ನು ಮಾಡಿ ಮದ್ದನ್ನು ಕೊಡ್ತಾರೆ. ಹೆಚ್ಚಿನ ಎಲ್ಲ ಧರ್ಮದ ಬಡವರಿಂದ ಹಿಡಿದು ಶ್ರೀಮಂತರಿಗೂ ಕೂಡ ಮದ್ದು ಸೇವನೆ ಮಾಡಿದ ನಂತರ ಅವರ ಎಲ್ಲ ರೋಗ ರುಜಿನ ಮಾಯ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ರೀತಿಯಲ್ಲಿ ಜನರ ರೋಗ ರುಜಿನವನ್ನು ನಿವಾರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ರೀತಿ ನಿವಾರಣೆ ಆದದ್ದರಿಂದ ಅವರ ಈ ಕಾರ್ಯಕ್ರಮಕ್ಕೆ 8-10,000 ಜನ ಸೇರಲಿಕ್ಕೆ ಕಾರಣ ಆಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ.
ಜನರಿಗೆ ಅವರ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಹುಟ್ಟಿದ್ರು. ಅವ್ರು ಕೊಡುವಂಥ ಮದ್ದಿನ ಮೇಲೆ ವಿಶ್ವಾಸ, ಆ ರೀತಿಯ ಮದ್ದನ್ನು ಅವ್ರು ಕೊಡ್ತಾರೆ ಅಂತ ಹೇಳುವಂಥ ಭಾವನೆ ಎಲ್ಲ ಸಮಾಜದವರಲ್ಲೂ ಇದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮಾಜದ ಮಾಡುವಂಥದ್ದು ಅದು ಒಂದು ಧರ್ಮ ಅಂತ ಹೇಳ್ತಾರೆ. ಈ ಸಂಘಟನೆಯನ್ನು ಕಟ್ಟುವಂಥದ್ದು ಬೆಳೆಸುವಂಥದ್ದು ಸುಲಭದ ಕೆಲಸ ಅಲ್ಲ, ಭಾರಿ ಕಷ್ಟದ ಕೆಲಸ. ಆದರೂ ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಮಸೀದಿಗೆ ಏನು ಆದಾಯ ಇಲ್ಲದ ಸಂದರ್ಭದಲ್ಲಿ ಆದಾಯ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ಇವತ್ತೊಬ್ಬರು ಚಿಕ್ಕಮಗಳೂರಿನವರು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಕೇಳಿ, ಅವರು ಅಲ್ಲಿಂದ ಬಂದು ಅಷ್ಟು ಮಾಂಸ ಅಷ್ಟು ಅನ್ನ ಮಾಡಿಕೊಡಬೇಕಿದ್ದರೆ ಅವರಿಗೆ ತಂಗಳರ ಮೇಲೆ ಯಾವ ರೀತಿಯ ವಿಶ್ವಾಸ ಇದೆ ಅಂತ ಹೇಳುವಂಥದ್ದನ್ನು ಸಾಬೀತು ಮಾಡುತ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು, ಶಿಕ್ಷಣಕ್ಕೆ ಸಹಾಯವನ್ನು ಮಾಡುವಂಥದ್ದು ಎಲ್ಲ ಕೆಲಸಗಳನ್ನು ನಮ್ಮ ತಂಗಳರು ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಕೂಡ ನೆರವನ್ನ ನೀಡುವಂತ ಕೆಲಸವನ್ನ ತಂಗಳವರು ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಂದೆ ಪ್ರತಿ ತಿಂಗಳು ನಡೆಯುವಂಥ ಈ ಪ್ರಾರ್ಥನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಲಿ, ಇನ್ನಷ್ಟು ಹೆಚ್ಚು ಜನಸಾಗರ ಹರಿದು ಬರುವಂತಾಗಲಿ, ಕಿಲ್ಲೂರಿನ ಹೆಸರು ರಾಜ್ಯದಾದ್ಯಂತ ಹಬ್ಬಲಿ ಅಂತ ನಾನು ಈ ಸಂದರ್ಭ ಹಾರೈಸ್ತೇನೆ. ಇಲ್ಲಿ ಮುಖ್ಯವಾಗಿ ನೀವು ಒಂದು ಮದ್ರಸಾ ಪರಿಸರದಲ್ಲಿ ಬೆಳಕಿನ ಅಭಾವ ಇರೋದ್ರಿಂದ ಹೈಮಾಸ್ ದಾರಿ ದೀಪವನ್ನು ಒದಗಿಸಿಕೊಡಬೇಕು ಅಂತ ಹೇಳಿದ್ದೀರಿ. ನನ್ನ ಎಮ್ ಎಲ್ ಎ ನಿಧಿಯಿಂದ ಆ ದಾರಿ ದೀಪವನ್ನು ನಾನು ಒದಗಿಸಿಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಚಾರವನ್ನು ನೀವು ವಿನಂತಿಸಿದ್ದೀರಿ, ತಂಗಳರವರಲ್ಲಿ ಹೇಳಿದ್ದೇನೆ, ಅದನ್ನು ಸಾರ್ವಜನಿಕವಾಗಿ ಹೇಳುವಂಥ ವಿಚಾರ ಅಲ್ಲ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತೊಂದು ಮಾರ್ಗದ ವಿಚಾರ ಪ್ರಸ್ತಾಪ ಮಾಡಿದ್ದೀರಿ, ಇದರಲ್ಲಿ ಏನು ಬರೀಲಿಲ್ಲ, ಅದನ್ನು ಎಸ್ಟಿಮೇಟ್ ಮಾಡಿಸಿ ಎಷ್ಟು ಬೇಕು ಅಂತ ನೋಡ್ತೇನೆ. ಅದನ್ನು ಕೂಡ ನನ್ನ ಅವಧಿಯ ಮೊದಲು ಮಾಡಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ, ತಂಗಳರವರೇ ನೀವು ಇನ್ನು ಮುಂದಕ್ಕೊಂದು 5 ವರ್ಷ ಇಲ್ಲಿ ಇರಬೇಕು, ಈ ಊರನ್ನು ಬೆಳಗಿಸ್ಬೇಕು, ಈ ಊರು ಬೆಳಗಬೇಕು. ಇದು ನನ್ನ ಕ್ಷೇತ್ರ ಕಿಲ್ಲೂರು ಅಂತ ಹೇಳಿದ್ರೆ ನನ್ನ ಕ್ಷೇತ್ರ, 81 ಗ್ರಾಮ ಇದೆ. ಈ ಕಿಲ್ಲೂರು ಮಾತ್ರ ಅಲ್ಲ, ಇಡೀ ತಾಲೂಕನ್ನು ನೀವು ಬೆಳಗಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿದೆ. ಆ ಶಕ್ತಿಯನ್ನು ಪ್ರದರ್ಶನ ಮಾಡಿ ಏನು 1000 ಗಟ್ಟಲೆ ಜನ ಬರೋವರನ್ನು ಅವರ ರೋಗ ರುಜಿನವನ್ನು ನೀವು ಮಾಯ ಮಾಡ್ತೀರೋ, ಅದೇ ರೀತಿ ಎಲ್ರಿಗೂ ಒಂದು ಶಕ್ತಿ ಬರುವಂಥ ಕೆಲಸವನ್ನು ಮಾಡಿಕೊಡಿ, ಎಲ್ರಿಗೂ ಶಕ್ತಿ ಕೊಡಿ. ಇಡೀ 81 ಗ್ರಾಮದ ಎಲ್ಲ ಸಮುದಾಯವನ್ನು ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ನೀವು ಆ ಕೆಲಸವನ್ನು ಮಾಡಿ ತೀರಿಸಬೇಕು. 5 ವರ್ಷದ ಮೊದಲು ನೀವು ಇಲ್ಲಿಂದ ಹೋಗಬಾರದು ಅಂತ ಹೇಳಿದ್ರು ವಿನಂತಿಯನ್ನು ಮಾಡಿ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಪ್ರಯತ್ನಿಸ್ತೀನಿ.